ತಾಲೂಕು ಹರಿಹರ ನಗರದ ತುಂಗಭದ್ರಾ ನದಿ ತೀರದಲ್ಲಿ ನಾವು ಬಂದಿದ್ದೇವೆ. ಅಕ್ಕಮ್ಮ ಅಂತೇಳಿ ನಮ್ಮ ದಾಣಗೆರೆ, ನಮ್ಮ ದಾಣಿಗೆ ಅಂತ ದುಗ್ಗನಬ್ದಲ್ಲಿ ನೀರಿಂದ ತುಂಬ ಬರ ಬಿಟ್ಟಿದೆ. ಯಾವಾಗಲೂ ನೀರಿನ ಬರ ಇದ್ದಿಲ್ಲ. ಅಲ್ಲಿ ನೀರು ಸಿಗಲಿಕ್ಕೋಸ್ಕರ ಒಳಗೆ ಬಂದ್ವಿ, ಬಟ್ಟೆ ವಾಶ್ ಮಾಡೋಕೆ, ಸ್ನಾನ ಮಾಡೋಕೆ. ಒಂದೊಂದಕ್ಕಾಗಲಿ ನೀರು ಇಲ್ಲಿ ಕೂಡ ಬತ್ತಿ ಹೋಗಿದೆ. ಯಾವಾಗಲೂ ಬತ್ತಿದಿಲ್ಲದ ಹೊಳೆ ಈ ಟೈಮಲ್ಲಿ ಈ ವರ್ಷ ಮಾತ್ರ ಬತ್ತಿ ಹೋಗಿದೆ. ಅಕ್ಕಪಕ್ಕದಲ್ಲಿ ಎಲ್ಲಿ ಪಾಪ ಬೆಳೆಗಳಿಲ್ಲ, ತುಂಬ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಸ್ವಲ್ಪ ನೀರು ಬಿಟ್ಟು ಹೆಲ್ಪ್ ಮಾಡಿದರೆ ಬಡವರು ಬದುಕ್ತಾರೆ, ನಮ್ಮ ಥರ ಬದುಕ್ತೀವಿ. ಬೇಸಿಗೆ ಕಾಲದಲ್ಲಿ ಹರಿಹರ ತುಂಗಭದ್ರಾ ನದಿ ನೀರು ಖಾಲಿ ಖಾಲಿ, ಸಾರ್ವಜನಿಕರಿಗೆ ನೀರು ನೀಡುವಲ್ಲಿ ನಗರಸಭೆ ಆಡಳಿತ ವಿಫಲ. ಹೊಸ ಮೋಟರ್ ಬಂದು ಇಳಿದಿದ್ದಾವೆ, ಅಲ್ಲಿ ಇಳಿದು ಐತಲ್ಲ, 8-5 ದಿವಸ ಆಯ್ತಿದ್ದು. ಅಲ್ಲಿ ನೀರಿಗೆ ಎಲ್ಲ ಹರಿಹರದಲ್ಲಿ ಆಕಾರ ಇದೆ. ನಮ್ಮ ಮೋಟರ್ ಸುಟ್ಟಿ 4-5 ದಿವಸ ಆಗಿದೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತಂದು ಮೋಟರ್ಗಳು ಐತಲ್ಲ ಇಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ, ಅಲ್ಲಿ ಜನ ಪರದಾಡ್ತಿದ್ದಾರೆ. ಹರಿಹರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿದೆ. ಹರಿ ಮತ್ತು ಹರ ಇರುವ ಸ್ಥಳ ಹರಿಹರ ಸಮಾಗಮದಿಂದ ಹರಿಹರ ಎಂದೇ ಪ್ರಸಿದ್ಧಿ ಪಡೆದಿದೆ. ಹಾಗೂ ತುಂಗಾ ಮತ್ತು ಭದ್ರಾ ಸಮಾಗಮ ಹೊಂದಿ ತುಂಗಾ ಭದ್ರಾ ನದಿ ನೀರು ಹರಿಯುತ್ತಿದೆ. ತುಂಗಭದ್ರಾ ನದಿಯ ಹರಿಯುವ ಸ್ಥಳದಲ್ಲೇ ಜನರಿಗೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನನ್ನ ಹೆಸರು ವಿಕ್ರಮ್ ಅಂತ. ನಾವೀಗ ಸುಮಾರು ಒಂದು 10-15 ವರ್ಷದಿಂದ ಈ ಕಡೆ ಬರ್ತಾನೆ ಇದ್ದೀವಿ. ಯಾವತ್ತೂ ಈ ತರ ಈ ನದಿಯಲ್ಲಿ ಈ ತರ ಆಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಬರಗಾಲದಿಂದ ಈ ಥರ ಆಗಿರೋದಕ್ಕೆ ನಮಗೆ ಒಂಥರ ಬೇಜಾರು. ನಾವು ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೀವಿ, ಈ ಥರ ಯಾಕೆ ಹಿಂಗಾಯ್ತಂತ ನಮಗೂ ಗೊತ್ತಾಗ್ತಿಲ್ಲ. ಅಂದರೆ ರೈತರಿಗೆ ಅವರಿಗೆಲ್ಲ ಸ್ವಲ್ಪ ತೊಂದರೆ ಆಗಿರೋದ್ರಿಂದನೇ ಈ ಥರ ಎಲ್ಲ ಕಷ್ಟ ಆಗ್ತಿದ್ದಾವೆ. ಏನು ನೀನು ಇಲ್ಲಿ ಇದಾಗುತ್ತೆ ಅಂದರೆ ಜನಕ್ಕೆ ನೀರಿಲ್ಲ, ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆಲ್ಲ ಇಲ್ಲಿ ಇನ್ನೆಲ್ಲಿಂದ ನೀರು ಬರ್ತಾವೆ. ಹಾಂ, ತಲಕ್ಕೆ KB ಮಂಜಪ್ಪ ಅಂತ. ಅಂದ್ರೆ ನಮ್ಮ ಕಡೆ ಒಂದು ಸ್ವಲ್ಪ ನೀರು ಹೊನ್ನಾಳಿಂದ ಒಂದು ಸ್ವಲ್ಪ ನೀರು ಬರ್ತಾ ಐತಿ. ಅಲ್ಲಿಗೆ ಲಾಸ್ಟ್ ಎಂಡ್ ಐತ್ರಿ ಅದು, ಇದು ಗೋವಿನಾಳ್ ಅಂತಂದು ಅಲ್ಲಿಗೆ ಲಾಸ್ಟ್. ಇಲ್ಲೆಲ್ಲ ಹರಿಯಾಣ ಇಲ್ಲೆಲ್ಲ ಊಟ ಕೊಳಚಿ ಅದನ್ನು ನೋಡ್ಬಿಟ್ಟು ಇಲ್ಲಿ ಜನ ಅರ್ಧ ಕೊಳಚಿ ಮಾಡಂಗೈತೆ, ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಟು ಹೋಗುತ್ತಾರೆ ಸರ್. ಅದು ಆ ಥರ ಗಲೀಜಾಗಕ್ಕೆ ಮತ್ತೊಂದು ನೀರು ಕೊಳಚಿ ಬಿಟ್ಟು ಸರ್ ಮೈ ಕಡ್ತ ಬರೋಕೆ. ನಾನು ಇವತ್ತು ದಾವಣಗೆರೆಯಿಂದ ಬಂದಾನ, ಇವತ್ತು ಇಲ್ಲಿ ಬಟ್ಟೆ ಚೀಲಕ್ಕೆ ಹೆಣ್ಮಕ್ಳು ಬರ್ತಾರಂದು ಅವರಿಂದ ನಾವು ಹಂಗೆ ಮತ್ತು ಒಬ್ಬರ ನಡಿ ಹೋಗೋದು ಏನಂದ್ರೆ ಹೆಣ್ಮಕ್ಳ ಕಡೆಯಿಂದ ಬಂದು ಸರ್. ನೋಡಿ ಇಲ್ಲೆಲ್ಲ ಕೊಳಚಿತ್ತು, ಏನು ಮೈ ಅಲರ್ಜಿ ಬರೋ ಸರ್ ಅಷ್ಟೇ. ಆ ಥರ ಇತ್ತು ಸರ್ ನೀರು. ಆಮೇಲೆ ದಾವಣಗೆರೆಗೆ ಅಲ್ಲಿ ನೀರು ಇಲ್ಲ ಅಂದರೆ ಎಲ್ಲ ಹೆಣ್ಮಕ್ಳು ಈ ಕಡೆ ಬರ್ತದೆ ಸರ್. ನೋಡಿ ಪ್ರತಿಯೊಂದು ನೋಡಿ ಸರ್, ಅಷ್ಟು ಕೊಳಚ ಇಲ್ಲದ್ರೆ ಚೆನ್ನಾಗೈತೆ ಅನ್ಸಿದೆ. ನೀರು ಕುಡಿಯೋಕೆ ದನ ಸರ್ ಕುಡಿಯಂಗಿಲ್ಲ ಸರ್ ಹಸುವು. ಆ ಥರ ಇತ್ತು ಸರ್. ನಾವೆಲ್ಲ ಜನರು ಸ್ವಲ್ಪ ಆಮೇಲೆ ಮಳೆ ಇಲ್ಲ ಸರ್, ಮಳೆ ಇದ್ರೆ ನೋಡಿ ಸರ್, ಈಗ ಮಳೆ ಇದ್ರೆ ಒಂದು 4 ಕೊಳ್ಳ ಬರೀ ನೀರು ಇರಲಿ ಸರ್, ಎಷ್ಟು ಚೆನ್ನಾಗಿ ಕಾಣ್ತದೆ ಸರ್ ಹೊಳಿ. ಈ ನೀರಿಲ್ಲದ ಅಲ ಅಲ ಅಂತಾರೆ ಜನ. ನಾವು ಮಂಗಳ ಮುಖ್ಯವರು, ಚಿತ್ರದುರ್ಗದಿಂದ ಬಂದಿದ್ದೀವಿ, ಅನಿತಾ ಅಂತ. ಹರಿಹರದೊಳೆಯಲ್ಲಿ ನಾವು ಪ್ರತಿ ಸಲ ವರ್ಷ ದೇವ್ರು ತಗೊಂಡು ದೇವ್ರ ಪೂಜೆಗೆ ಎಲ್ಲ ಬರ್ತಾ ಇದ್ವಿ. ಒಳೆಯಗೆಲ್ಲ ಗಂಗಮ್ಮನ ಮಾಡೋಕ್ಕೆಲ್ಲ ಬರ್ತಾ ಇದ್ವಿ ಸರ್, ತುಂಬ ಚೆನ್ನಾಗಿತ್ತು. ಈ ವರ್ಷ ದೇವ್ರು ತಗೊಂಡು ಬಂದಿದ್ದೀವಿ. ದೇವ್ರು ತಗೊಂಡು ಬಂದ್ರೂ ಇಲ್ಲೆಲ್ಲ ಒಂದು ಪೂಜೆ ಮಾಡೋಕ್ಕೆ ಆಗಿರಲಿ, ಒಂದು ಒಂದು ಗಂಗಮ್ಮ ಸ್ನಾನಕ್ಕೆ ನೀರು ತಗೊಳಕ್ಕಾಗಿರಲಿ ಸಮೇತ ಆ ಥರ ಏನೂ ಇಲ್ಲ ಸರ್. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ನಾವೆಲ್ಲ ಪ್ರತಿ ಸಲ ಬಂದ್ಬಿಟ್ಟು ಸ್ನಾನ ಗಿನ ಮಾಡಿಕೊಂಡು ದೇವ್ರನ್ನೆಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಈ ವರ್ಷ ಇದೆಲ್ಲ ನೋಡ್ಬಿಟ್ಟು ತುಂಬ ಬೇಜಾರಾಗ್ತಾ ಇದೆ ನಮಗೆ. ಇದನ್ನು ಏನಾದರೂ ಮಾಡಿ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಕಡೆಯಿಂದ ನಾವು ಕೇಳ್ಕೊಡ್ತೀವಿ. ನಾವು ಬೇರೆ ಕಡೆ ಎಲ್ಲೂ ಹೋಗಲ್ಲ. ವರ್ಷ ಈ ಸುಮಾರು 15 ವರ್ಷದಿಂದ ನಾವು ಇಲ್ಲೇ ದೇವ್ರು ತಗೊಂಬಂದು ದೇವ್ರು ಪೂಜ್ಕೊಂಡು ಹೋಗ್ತಾ ಇದ್ವಿ. ಈ ವರ್ಷ ಇದೆಲ್ಲ ನೋಡ್ಬಿಟ್ಟು ನಮ್ಮ ಕೈಲಿ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಸರ್ಕಾರದವ್ರಿಗೆ ಹೇಳ್ಬಿಟ್ಟು ಇಲ್ಲಿರೋ ಗಲೀಜ್ನೆಲ್ಲ ತೆಗ್ಸಿದ್ರೆ ಇರೋಷ್ಟು ನೀರನ್ನಾದ್ರೂ ಕಾಪಾಡ್ಕೋಬಹುದು. ಇಲ್ಲ ಅದನ್ನು ಪೂರ್ತಿ ಕೊಳ್ತೋದ್ರೆ ಇಲ್ಲಿ ಮನುಷ್ಯರು ಬಂದಿರೋದು ನಾಳೆ ದಿನ ಇತ್ತ ಕೆರೆ ಇತ್ತು ಅಂತ ಮರ್ತು ಬಿಡ್ತಾರೆ ಜನ. ಕ್ಲೀನ್ ಮಾಡಿಸಿ ಇದು ಮಾಡಿದ್ರೆ ಸ್ವಲ್ಪ ಇರೋ ಬರೋ ನೀರನ್ನಾದ್ರೂ ಕಾಪಾಡ್ಕೊಂತಾರೆ ಜನ. ಚೆನ್ನಾಗಿ ಹರಿತಿದ್ದು ನೀರಲ್ಲ, ಬರಗಾಲ ಬಂದು ಈ ರೈತರಿಗೂ ಭಾಳ ಲಾಸ್ ಆಗ್ಬಿಟ್ಟಿದೆ. ಹಾಂ ಸರ್, ನೀರಿದ್ರೆ ಹೆಂಗೋ ರೈತರು ಬದುಕೊಂತಾರೆ. ಈಗ 2 ಟೈಮ್ ಬೆಳೆ ಹಾಕಿತ್ತು, 2 ಟೈಮ್ ಬೆಳೆನೂ ಇಲ್ಲ, ಅಲ್ಲ ಒಂದೇ ಟೈಮ್ ಬೆಳೆ ಆಗಿಬಿಟ್ಟಿದೆ. ಭಾಳ ಲಾಸ್ ಆಗ್ಬಿಟ್ಟಿದೆ ನೀರು. ಏನೋ ಸ್ವಲ್ಪ ದೇವ್ರದ್ದು ನೀರು ಬಂದರೆ ಚೆನ್ನಾಗಿರುತ್ತೆ, ಹೊಳೆ ತುಂಬಿದ್ರೆ ಅಕ್ಕಪಕ್ಕ ಬೆಳೆ ಪಳೆ ಎಲ್ಲ ಬದುಕೊಂತಾರೆ. ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಏನಿಲ್ಲ, ಒಂದು ಸ್ವಲ್ಪ ಅಟ್ಲೀಸ್ಟ್ ನೀರು ಸ್ವಲ್ಪ ಹೊಳೆ ಪಳೆ ಹರಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ. ಅಲ್ಲಿ ನೀರು ಸಿಗಲಿಕ್ಕೋ ಸರ್ ಇಲ್ಲಿ ಬಂದಿರೋದು, ಹೊಳೆ ನೀರು ತುಂಬಿರುತ್ತಂತ ಬಂದ್ವಿ, ಇಲ್ಲಿ ನೀರಿಲ್ಲ. ಅಂಡ್ ಏನೋ ಮತ್ತೆ ಬಟ್ಟೆ ಗಿಟ್ಟಿ ಇದ್ವಲ್ಲ ವೆಸಗಿಟ್ಟಿ ಸೆಳೆಯೋಣ ಅಂತ ಬಂದ್ವಿ, ಇಲ್ಲಿ ಹೊಳೆನೇ ಇದು ಆಗ್ಬಿಟ್ಟಿದೆ, ಇನ್ನೇನು ಬಿಡೋಣ.